ಒಂದಾನೊಂದು ಕಾಲದಲ್ಲಿ ಜಗ್ಗಂಪೇಟೆ ಎಂಬ ಊರಲ್ಲಿ ಇಬ್ಬರಣ್ಣ ತಮ್ಮಂದ್ರು ತಾಯಿ ಕಮಲಾಬಾಯಿಯೊಂದಿಗೆ ಸೇರಿ ಜೀವನ ಮಾಡ್ತಿದ್ರು. ಅವ್ರ ತಂದೆ ಸತ್ತೋದಾಗಿಂದ ಮನೆ ಜವಾಬ್ದಾರಿಯೆಲ್ಲ ಅಣ್ಣ ವಿಮಲ್ ನೋಡ್ಕೊಳ್ತಿರ್ತಾನೆ. ವಿಮಲ್ ಕಷ್ಟಪಟ್ಟು ದಿನವಿಡೀ ಹೊಲದ ಕೆಲಸ ಮಾಡಿ ಮನೆಗೆ ಬಂದು ಹಸುನ ಮೇಯಿಸಿ ಬಂದು ಮಲ್ಕೊಳ್ತಿದ್ದ. ತಮ್ಮ ನಂದು ಮಾತ್ರ ಶಾಲೆಗೆ ಹೋಗ್ತಿದ್ದೀನಿ ಅಂತ ಹೇಳಿ ಶಾಲೆನ ಬಿಟ್ಟು ಊರೆಲ್ಲ ಚೆನ್ನಾಗಿ ಸುತ್ತಾಡಿ ಕತ್ಲಾದ್ಮೇಲೆ ಮನೆಗೆ ಬಂದು ಹೊಟ್ಟೆ ತುಂಬ ತಿಂದು ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿದ್ದ. ಸ್ವಲ್ಪ ದಿನಕ್ಕೆ ವಿಮಲ್ಗೆ ಶ್ಯಾಮ್ಲಾ ಜೊತೆ ಮದುವೆ ಆಯಿತು. ಶ್ಯಾಮ್ಲಾ ತುಂಬ ಒಳ್ಳೆಯವಳು, ತುಂಬ ಜವಾಬ್ದಾರಿ ಇರೋಳು. ದಿನಗಳು ಕಳೀತಾ ಇದ್ದಾವೆ, ನಂದು ಅಲ್ಲಿ ಯಾವ ಬದಲಾವಣೆ ಬರಲಿಲ್ಲ. ಕೆಲಸ ಕಾರ್ಯ ಇಲ್ಲದೆ ಊರೆಲ್ಲ ಸುಮ್ಮನೆ ಸುತ್ತಾಡೋದೇ ಅಲ್ಲದೆ ಚಿಕ್ಕ ಚಿಕ್ಕ ಕಳ್ತನಗಳು ಮಾಡ್ತಾ ಆ ಹಣದ ಜೊತೆಗೆ ಅವನ ಸ್ನೇಹಿತ ಸೂರ್ಯ ಜೊತೆ ಸೇರಿ ಜಲ್ಸಾಗಳು ಮಾಡ್ತಿದ್ದ. ಏನಂದು, ನಮ್ಮಪ್ಪ ನಂಗೆ ಓದ್ ಬರ್ತಾ ಇಲ್ಲ ಅಂತ ಡೈಲಿ ಬೈತಾನೆ ಇದ್ದಾನೆ. ಸ್ಕೂಲ್ ಬಿಟ್ಟು ನಿಲ್ಸ್ತಾನಂತೆ. ನನ್ನ ದನ ಮೇಯ್ಸಕ್ಕೆ ಹೇಳ್ತಾ ಇದ್ದಾರೆ. ದನ ಮೇಯ್ಸ್ತೀಯಾ? ಮೇಯ್ಸು ಮೇಯ್ಸು. ನಾ ಮಾತ್ರ ಜಾಲಿಯಾಗಿ ಪಟ್ಟಣದಲ್ಲಿ ಚೆನ್ನಾಗಿ ಆಟಾಡ್ತಾ ಖುಷಿ ಖುಷಿಯಾಗಿ ಇರ್ತೀನಿ. ನಿಮ್ಮ ಮನೇಲಿ ಏನು ಹೇಳಲ್ವಾ? ಅವರು ಪಾಪ ಕಣ, ನಾನು ಕಷ್ಟಪಟ್ಟು ಓದಿದ್ರು ಕೂಡ ನನಗೆ ಓದು ಹತ್ತಾ ಇಲ್ಲ ಅಂತ ಪೂಜೆ ಎಲ್ಲ ಅವರು ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ಅದಕ್ಕಿಂತ ಮೇಲೆ, ಅವನಿಗೆ ಬುದ್ಧಿನೇ ಇಲ್ಲ. ಸರಿ ಸರಿ, ಇವತ್ತು ಕಲಾಕಂತಿ ಅವರ ತೋಟದಲ್ಲಿ ಮಾವನ ಕದ್ದು ಮಾರ್ಬಿಡಣ. ಸಿಕ್ಕಿದ್ರೆ ಮರದಲ್ಲಿ ಕಟ್ ಹಾಕೊಂಡು ಹೊಡಿತಾರೆ. ಎಷ್ಟು ಕಳ್ತನ ಮಾಡಿದ್ದೀವಿ, ಯಾವತ್ತವ್ರ ಸಿಕ್ಕಿದೀವಾ? ಬಾಬಾ, ಅಂತ ಇಬ್ರು ಕಳ್ತನ ಮಾಡಕ್ಕೆ ಹೋಗಿ ಸಿಕ್ಕಾಕೊಂಡ್ರು. ಈ ವಿಷಯ ಮನೇಲಿ ಗೊತ್ತಾಗಿ ದೊಡ್ಡ ಜಗಳ ಆಯ್ತು. ಸರಿ ಅಮ್ಮ, ತಮ್ಮ ಚಿಕ್ಕ ಹುಡುಗ ಈ ವಯಸ್ಸಲ್ಲಿ ತುಂಟತನ ಮಾಡ್ದೆ ಯಾವಾಗ ಮಾಡ್ತಾನೆ? ಇದನ್ನ ಚೇಷ್ಟಿಗಳ ಅನ್ನಲ್ಲ, ಕಳ್ತನ ಅಂತಾರೆ. ಆದ್ರೂ ಸುಮಾರು 4 ವರ್ಷದಿಂದ 9ನೇ ಕ್ಲಾಸ್ ಓದ್ತಾ ಇದ್ದಾನೆ. ಶಾಲೆಯಲ್ಲಿ ಗುರುಗಳನ್ನ ಕೇಳಿದ್ರೆ ಶಾಲೆಗೆ ಬರಲ್ಲ ಅಂತ ಹೇಳಿದ್ರು. ನಿಜಕ್ಕೆ ಓದೋ ಉದ್ದೇಶ ಇದೆಯಾ ನಿಂಗೆ? ಇಲ್ಲ ಅಂದ್ರೆ ಪಟ್ಟಣಕ್ಕೆ ಹೋಗಿ ಯಾವ್ದಾದ್ರು ಕೆಲಸ ಕಲ್ತ್ಕೊ, ನಂದು ಸಮಯ ಹೋದ್ರೆ ಮತ್ತೆ ಬರಲ್ಲ. ಪಟ್ಟಣದಲ್ಲಿ ಕೆಲಸ ಅಂದ್ರೆ ಚೆನ್ನಾಗಿ ಬೇಟೆಯಾಡ್ಬೋದು. ನಿನ್ನೆಯಪ್ಪ ಸರಿಯಾಗಿ ಓದ್ತೀಯ ಇಲ್ಲ ಅದಕ್ಕೆ ಹೇಳಿದ ಹಾಗೆ ಪೇಟೆ ಹೋಗಿ ಕೆಲಸ ಮಾಡ್ತೀಯ? ನಾನು ಪೇಟೆಲಿ ಹೋಗಿ ಕೆಲಸನೇ ಮಾಡ್ತೀನಿ, ಎಷ್ಟು ಓದಿದ್ರು ನಂಗೆ ಹತ್ತನೇ ಇಲ್ಲ ಅಂತ ಎಲ್ಲರನ್ನು ನಂಬಿಸಿ ಚೆನ್ನಾಗಿ ಪಟ್ಟಣಕ್ಕೆ ಹೋಗಿ ಜಲಸ ಮಾಡಬೇಕು ಅಂತ ಹೋಗಿ ಅವ್ರ ಸ್ನೇಹಿತ ಸೂರ್ಯಾಗ ಹೇಳಿದ್ರು. ಕದ್ದಿದ್ದಕ್ಕೆ ನಮ್ಮಪ್ಪ ನನ್ನ ಸ್ಕೂಲಿಂದ ತೆಗ್ದಾಕ್ಬಿಟ್ರು. ಇನ್ ಮುಂದೆ ನಾನು ದನ ಮೇಯಿಸ್ಬೇಕಷ್ಟೇ. ನೀನು ಇಲ್ಲೇ ದನ ಮೇಯಿಸ್ಕೊಂಡು ಈ ಗಬ್ಬು ವಾಸ್ಟಲ್ ಇರ್ತೀಯ? ನಾನು ಪೇಟೆಯಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಅಂತ ಹೇಳಿ ಸಂತೋಷವಾಗಿ ಪಟ್ಟಣಕ್ಕೆ ಹೊರಟ. ಪಟ್ಟಣದಲ್ಲಿ ಪರಿಸ್ಥಿತಿಗಳು ಅವನು ಅನ್ಕೊಂಡ ಹಾಗಿಲ್ಲ. ಜಮೀನ್ದಾರ್ ಅವರ ಅಂಗಡಿಯಲ್ಲಿ ಕಬ್ಬಿಣದ ಕೆಲಸ, ಮೈಯೆಲ್ಲ ಹೂಣ ಆಗೋ ಅಷ್ಟು ಕೆಲಸ ಮಾಡಬೇಕು, ಇಲ್ದಿದ್ರೆ ಊಟ ಸಹ ಇಡಲ್ಲ. ಮೊದಲೇ ಸೋಮಾರಿ, ಆ ನಂತರ ಜಲ್ಸಾರಾಯ ಆಗಿರೋದ್ರಿಂದ ಕೆಲಸ ಮಾಡೋಕ್ಕಾಗ್ತಿಲ್ಲ. ಆದರೂ ತಪ್ಪಲ್ಲ, ಮನೆಯಿಂದ ತಂದ ಹಣ ಎಲ್ಲ ಖರ್ಚು ಮಾಡಿಬಿಟ್ಟ. ಅದಕ್ಕೆ ಇಷ್ಟ ಇಲ್ದಿದ್ರೂ ದಿನ ಮೈ ಬಗ್ಸಿ ಕೆಲಸ ಮಾಡ್ತಿದ್ದಾನೆ. ಅಲ್ಲಿ ಜಗ್ಗಂಪೇಟಲ್ಲಿ ವಿಮಲ್ ತಮ್ಮನನ್ನ ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ. ಪಾಪ ತಮ್ಮ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾನ ಇಲ್ವ ಗೊತ್ತಾಗ್ತಿಲ್ಲ. ಹೌದೋ, ಮೊದ್ಲೇ ಹಸಿವಿಗೆ ತಡೆಯಲ್ಲ ಅವನು. ಹೇಗಿದ್ದಾನೋ ಏನೋ ಪಾಪ. ಈ ವಯಸ್ಸಲ್ಲಿ ಕಷ್ಟಪಡ್ಲಿಲ್ಲ ಅಂದ್ರೆ ನಾಳೆ ಜೀವನದಿಡೀ ಕಷ್ಟಪಡ್ಬೇಕಾಗುತ್ತೆ. ಪ್ರಯೋಜಕ ಆಗಿ ಬರ್ತಾನೆ ಅಂತ ನಂದು ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅಲ್ಲಿ ನಂದು ಸ್ನೇಹಿತ ಸೂರ್ಯಗೆ ಅವರಪ್ಪ 4 ಎಮ್ಮೆಗಳು ಸಾಕೋದಕ್ಕೆ ಕೊಡಿಸ್ತಾನೆ. ಕಷ್ಟಪಟ್ಟ ಅದನ್ನ ಮೇಯಿಸ್ತಾ ಹಾಲ್ ಮಾರಿ ಚೆನ್ನಾಗೇ ಹಣ ಸಂಪಾದಿಸ್ತಿದ್ದ ಸೂರ್ಯ. ತಿಂಗಳು ಕಳೀತಾ ಇದ್ದಾವೆ. ಒಂದಿನ ಇದ್ದಕ್ಕಿದ್ದಂತೆ ಯಾರೋ ಒಂದು ಹುಡುಗ ಸಿಗ್ಲೋಗಿರೋ ಬಟ್ಟೆ ಜೊತೆಗೆ ಅಸಹ್ಯವಾದ ಕೂದಲಿನೊಂದಿಗೆ, ಅಮ್ಮ ಅಮ್ಮ ಎಲ್ಲಿದ್ದೀಯಾ? ಹಸು ಹೋಗ್ತಾ ಇದೆ, ಸ್ವಲ್ಪ ಊಟ ಹಾಕಮ್ಮ. ಅಯ್ಯೋ ಯಾರಪ್ಪ ನೀನು? ಏನಾಯ್ತು? ಯಾಕೆ ಹೀಗಿದ್ಯಾ? ಯಾರು ಬೇಕು? ನಾನೇ ಅಮ್ಮ, ನಂದು. ಆ ಮಾತಿಗೆ ಕಮಲಾಬಾಯಿಗೂ ಶ್ಯಾಮ್ಲಾಗೂ ತಲೆ ತಿರುಗೋಯ್ತು. ಶ್ಯಾಮ್ಲಾ ಒಂದ್ ನಿಮಿಷನೂ ಯೋಚನೆ ಮಾಡದೆ ಗಂಡನ್ ಕರೆಯೋದಕ್ಕೆ ಅಂತ ಹೊಲದ ಕಡೆ ಹೋದ್ಲು. ಅದೇನಕ್ಕಮ್ಮ ಆ ರೀತಿ ನೋಡ್ತಾ ಇದೀಯಾ? ನಾನೇ ಅಮ್ಮ ನಿನ್ ಮಗ. ಹಸು ಆಗ್ತಾ ಇದಮ್ಮ, ತಿಂದು 4 ದಿನ ಆಯ್ತಮ್ಮ. ಬೇಗ ನಂಗೆ ಇಷ್ಟವಾದ ಬೇಳೆ ಸಾರು, ಕೋಳಿ ಮಾಂಸ, ಮೊಟ್ಟೆ ಪಲ್ಲೆ ರುಚಿಯಾಗಿ ಮಾಡ್ಕೊಡಮ್ಮ. ಕಮಲಾಬಾಯಿ ಆಶ್ಚರ್ಯದಿಂದ ಬಾಯಲ್ ಮಾತ್ ಬರ್ದೆ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ಯಾಕಂದ್ರೆ ನಿಜವಾಗ್ಲೂ ಅವನ್ ಹೇಳಿದ ಅಡುಗೆ ಎಲ್ಲ ಮಗ ನಂದು ಇಷ್ಟ ಆಗಿದ್ದಿದ್ದು, ಆದ್ರೆ ಇವನು ನಂದು ಅಲ್ಲ. ಹಾಗಾದ್ರೆ ಇವನ್ ಯಾರು ಅಂತ ಮನ್ಸಲ್ಲಿ ಅನ್ಕೊಳ್ತಿದ್ದಾಗ ವಿಮಲ್ ಬಂದ.
ಯಾರು ನೀನು? ನನ್ನ ಮನೆಗೆ ಬಂದು ಏನ್ ಹೇಳ್ತಾ ಇದೀಯಾ? ಹೋಗೋ. ನನ್ನ ಹೋಗು ಅಂತ ಹೇಳೋದಕ್ಕೆ ನೀನ್ ಯಾರೋ? ನಾನು ಕೂಡ ನಮ್ಮಮ್ಮಂಗೆ ಮಗನೇ, ನೀನು ದೊಡ್ಡವನಷ್ಟೇ. ಈ ಮನೆಯಲ್ಲಿ ನಂಗೆ ಹಕ್ಕು ಇದೆ. ನೀ ಮದ್ವೆ ಆದ್ಮೇಲೆ ಬದ್ಲಾಗ್ಬಿಟ್ಟೆ, ಅದಕ್ಕೆ ಮತ್ ಕೇಳಿ ನಂಗೆ ಊಟನೇ ಆಗ್ತಾ ಇಲ್ಲ ನೀನು. ಆ ಮಾತುಗಳಿಗೆ ವಿಮಲ್ ಆಶ್ಚರ್ಯದಿಂದ ಬಾಯಿ ಬಿಚ್ಚಿಕೊಂಡು ನೋಡ್ತಾ ಇರ್ತಾನೆ. ಇವನು ಯಾರು? ತಮ್ಮನ ಧ್ವನಿ ಆಗಿದೆ ಅಂತ ಆತನ್ಗೂ ನಂದುಗೆ ಗೊತ್ತಿರೋ ಕುಟುಂಬ ವಿಷಯಗಳು ಮಾತ್ರ ಕೇಳ್ದ, ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಟ್ಟ. ಏನಮ್ಮ ಹಶು ಆಗ್ತಿದೆ ಅಂತ ಹೇಳಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ನೀ ಕೇಳ್ತಾನೆ ಇದೀಯ? ಮಗನ್ಗೆ ಇಷ್ಟ ಆಗಿದ್ದೆಲ್ಲ ಬಡಿಸಿದ್ಲು ಕಮಲಾಬಾಯ್. ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಗಬ ಗಬ ಅಂತ ತಿಂತಾ ಇದ್ದಾನವನು. ದೊಡ್ಡ ಮಡಿಕೆಯಲ್ಲಿ ಮಾಡಿಟ್ಟಿದ್ದು ಊಟನೆಲ್ಲ ದೆವ್ವ ಥರ ತಿಂದ್ಬಿಟ್ಟ. ಪಕ್ಕದ ಮನೆಯಿಂದ ಎದುರು ಮನೆಯಿಂದ ತಂದಿದ್ದ ಎಲ್ಲ ಅಡುಗೆನೂ ತಿಂದ್ಬಿಟ್ಟ. ನಾಲ್ಕು ಮಡಿಕೆ ಅನ್ನ, ಎರಡು ಕೋಳಿಗಳು, ಎಂಟು ಮೊಟ್ಟೆಗಳು, ಇನ್ನೂ ಹಸಿವಿಂದ ಎಲ್ಲ ಸಾರು ಪಲ್ಯ ಎಲ್ಲ ಜಾಸ್ತಿ ತಿನ್ಬಿಟ್ಟು ಜೋರಾಗಿ ತೇಗ್ಬಿಟ್ಟು ಮನೆಯಿಂದ ಹೊರಗಡೆ ಬಂದು ಬೀದಿಯಲ್ಲಿ ನಡೀತಾ ಮರದ ಕೆಳಗಡೆ ನಿಂತ್ಕೊಂಡು, ಅಮ್ಮ ಆರು ತಿಂಗಳು ಊಟ ತಿಂದಾಯ್ತು ಅಂತ ಕೆಳಗಡೆ ಬಿದ್ದು ರಕ್ತ ಬಂದು ವಿಲ ವಿಲ ಅಂತ ಒದ್ದಾಡ್ದ. ವಿಷ್ಯ ಅವ್ರಿಗೂ ಇವ್ರಿಗೂ ಗೊತ್ತಾಗಿ ಬೆಳಿಗ್ಗೆ ಆಗೋಷ್ಟರಲ್ಲಿ ಶವದ ಸುತ್ತ ಜನಗಳು ಸೇರಿದ್ರು. ಕಮಲಾಬಾಯಿಗೆ, ವಿಮಲ್ಗೆ, ಶ್ಯಾಮ್ಲಾಗೆ ಏನೂ ಅರ್ಥ ಆಗದೆ ಅಯೋಮಯದಿಂದ ನೋಡ್ತಾ ಇದ್ದೋದ್ರು. ಗ್ರಾಮದ ದೊಡ್ಡವರು ವೈದ್ಯರನ್ನ ಕರ್ಕೊಂಬಂದು ಶವ ಪರೀಕ್ಷೆ ಮಾಡಿಸಿದ್ರೆ ಉಸಿರುಕಟ್ಟಷ್ಟು ಊಟ ಮಾಡಿ ಹೊಟ್ಟೆ ಉಬ್ಬಿ ಸತ್ತೋಗ್ಬಿಟ್ಟಿದ್ದಾನೆ. ಯಾರಿವನು, ಯಾವೂರು ಅವನು, ಈ ಊರಲ್ಲಿ ಬಂದು ಸತ್ತಿದ್ದಾನೆ. ಸ್ಮಶಾನದಲ್ಲಿ ಹೂತಾಕಿ ಅಸ್ಥಿಯನ್ನ ಕಮಲಾಬಾಯಿ ಕುಟುಂಬಕ್ಕೆ ಕೊಟ್ಬಿಡಿ ಅಂತ ಹೇಳಿ ಹೊರಟೋದ್ರು. ಆ ಶವವನ್ನ ಸುಟ್ಟು ಹಾಕಿ ಗ್ರಾಮದ ದೊಡ್ಡವ್ರು ಹೇಳ್ದಾಗೆ ಅಸ್ಥಿಯನ್ನ ಒಂದು ಮಡಿಕೆಯಲ್ಲಿ ಮೂಟೆ ಕಟ್ಟಿ ವಿಮಲ್ಗೆ ಕೊಟ್ಟು ಹೊರಟೋದ್ರು. ಆ ಅಸ್ಥಿನ ಮನೆಗೆ ತರ್ತಿದ್ರೆ ತಾಯಿ ನಿಲ್ಸಿದ್ರು. ಯಾರು ಅಸ್ಥಿಯನ್ನ ಮನೆಗೆ ತರ್ತಿದ್ಯಾ? ಹೊರಗಡೆ ಬಿಸಾಕ್ ಬಾ, ನಮಗ್ ಯಾಕ ದರಿದ್ರ? ಪಾಪ ಅಮ್ಮ, ಯಾರು ಎತ್ತ ಅಂತ ಗೊತ್ತಿಲ್ಲ, ತಮ್ಮನ ಹಾಗೆ ಮಾತಾಡ್ತಾ ಇದ್ದ. ನಮ್ಮ ಮನೆಗೆ ಏನಕ್ ಬಂದ? ಸರಿ, ಇದನ್ನ ಮನೆ ಹಿಂದ್ಗಡೆ ಇಡಣ, ಅವ್ರು ನೆಂಟ್ರು ಬಂದ್ರೆ ಕೊಟ್ಬಿಡಣ ಅಂತ ಹೋಗಿ ಹಿತ್ತಲಲ್ಲಿರೋ ಹಸು ಕೊಠಡಿ ಹತ್ರ ಅಲ್ಲೇ ಅಗ್ದು ಅದನ್ನ ಹೂತಾಕಿ ಬಂದು ಮಲ್ಕೊಂಡ. ಮಧ್ಯರಾತ್ರಿ ಆಗಿದ್ಮೇಲೆ ವಿಮಲ್ ಭೀಕರವಾಗಿ ಗಾಳಿಯಲ್ಲಿ ತೇಲ್ತಿದ್ದಾನೆ. ಕಮಲಾಬಾಯಿ, ಶ್ಯಾಮಲಾ ವಿಮಲ್ನ ಹಾಗ್ ನೋಡಿ ಹೆದರ್ಕೊಂಡ್ಬಿಟ್ರು. ಬೆಳಿಗ್ಗೆ ಆದ್ಮೇಲೆ ಅದೇ ಗ್ರಾಮಕ್ಕೆ ಸಂಬಂಧಪಟ್ಟ ಮಾಂತ್ರಿಕನನ್ನ ಕರ್ಕೊಂಬಂದು ಮಂತ್ರಿ ಸಿಟ್ಟಿದ್ದ ಸಿಂಧೂರವನ್ನ ಅವನ ಮೇಲೆ ಚಲ್ಲಿದ ತಕ್ಷಣ ಮಂಚದ ಮೇಲೆ ಬಿದ್ದ. ಮೇಲಕ್ ಹೋಗ್ಬಿಟ್ಟಿದ್ದ ಕಣ್ಣಿನ ಗುಡ್ಡೆ ಮಾಮೂಲಿಯಾಗುತ್ತೆ. ಸ್ವಾಮಿ, ನನ್ ಮಗನ್ಗೆ ಏನಾಗಿದೆ? ಅವನ್ ಚೆನ್ನಾಗಿದ್ದಾನ? ಈಗ್ಲೂ ಚೆನ್ನಾಗೇ ಇದ್ದಾನೆ. ಅವನ ಮೈಯಲ್ಲಿರೋ ಪ್ರೇತಾತ್ಮವನ್ನ ನಾಶ ಮಾಡಿಲ್ಲ ಅಂದ್ರೆ ಅಪಾಯ. ಪ್ರೇತಾತ್ಮನ? ನಮ್ಮ ಯಜಮಾನ್ರನ್ನ ಪ್ರೇತಾತ್ಮ ಆವಾಹ ಮಾಡೋದ? ಏನೋ ಅಮ್ಮ, ಅದು ಏನು ಅಂತ ತಿಳ್ಕೋಬೇಕು ಅಂದ್ರೆ ಶಕ್ತಿಶಾಲಿ ಮಂತ್ರ ಗೊತ್ತಿರೋರು ಬರಬೇಕು. ವಿಮಲ್ನ ಕಳಿಸಿ ಒಬ್ಬ ಮಾಟಗಾರರನ್ನ ಕರೆಸ್ತೀನಿ. ಶ್ಯಾಮ್ಲಾ ಹೋಗಿ ನಂದು ಸ್ನೇಹಿತ ಸೂರ್ಯಗೆ ನಡೆದಿದೆಲ್ಲ ಹೇಳಿ ಪಟ್ನಕ್ ಹೋಗಿ ನಂದುನ ಕರ್ಕೊಂಬರಕ್ ಹೇಳಿದ್ಲು. ಸರಿ, ಅದ್ಗೆ ಈಗ್ಲೇ ಹೋಗ್ತೀನಿ, ಅಣ್ಣ ನೋಡ್ಕೊಳ್ಳಿ ಅಂತ ಅವನ್ ಸೈಕಲ್ ತಗೊಂಡು ಪಟ್ನಕ್ ಹೊರಟ. ಒಂದಿನ ಎಲ್ಲ ಪ್ರಯಾಣ ಮಾಡಿ ಪಟ್ನಕ್ ಸೇರ್ಕೊಂಡ. ನಂದು ಕೆಲಸ ಮಾಡೋ ಕಡೆ ವಿಚಾರ ಮಾಡಿದಾಗ, ನಂದು ಬೇಕಾ ಆ ಕಳ್ಳನತ್ರ? ನಿಂಗೇನ್ ಕೆಲ್ಸ? ಅವನು ಹೇಳ್ದೆ ಕೇಳ್ದೆ ಒಂದ್ ವಾರ ಮುಂಚೆ ಇಲ್ಲಿಂದ ಓಡೋಗ್ಬಿಟ್ಟ. ದೊಡ್ಡ ಕಳ್ಳ, ಹೋಗ್ತಾ ಇರ್ಬೇಕಾದ್ರೆ ಸುತ್ಕಿಯನ್ನು ಕೂಡ ತಗೊಂಡ್ ಹೋಗ್ಬಿಟ್ಟ. ಪಕ್ಕದ ರೂಮಲ್ಲಿ ಹುಡುಕಿದ್ರು ಎಲ್ಲೂ ನಂದು ಕಾಣಿಸ್ದೇ ಇದ್ದಾಗ ಸೂರ್ಯ ಹಿಂದಕ್ಕೆ ಹೋಗ್ತಿದ್ದಾಗ ಕತ್ಲಾಯ್ತು. ಒಂದ್ ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಳ್ತಿದ್ದಾನೆ. ಅಲ್ಲಿ ಜಗ್ಗಂಪೇಟಲ್ಲಿ ವಿಮಲ್ ಪರಿಸ್ಥಿತಿ ದಿನ ದಿನಕ್ಕೆ ಬದಲಾಗ್ತಿದೆ. ಮುಖ ಎಲ್ಲ ಒಂಥರ ವಿಚಿತ್ರವಾಗಿದೆ. ಹಲ್ಲುಗಳು ರಾಕ್ಷಸಂತರ ಹೊರಗಡೆ ಬಂದಿದೆ. ಭೀಕರವಾಗಿ ಗರ್ಜನೆ ಮಾಡ್ತಿರೋ ತರ ಕೂಗಾಟ. ಸ್ವಾಮೀಜಿಯವರು ಕೊಟ್ಟ ರಕ್ಷಾದಾರದಿಂದ ಮಂಚಕ್ಕೆ ಕಟ್ಟಾಕಿದ್ರು. ಬೆಳಿಗ್ಗೆ ಆಯ್ತು. ಸೂರ್ಯ ಎದ್ದು ಮನೆಗೆ ಹೊರಡ್ತಾ ಇದ್ದಾಗ ನೋಡಿದ್ರೆ ಜನ ಗುಸುಗುಸು ಅಂತ ಎಲ್ಲಿಂದನೋ ಬರ್ತಾ ಇರೋದನ್ನ ನೋಡಿ ಏನು ಅಂತ ವಿಚಾರ ಮಾಡಿದ್ರೆ ಗೊತ್ತಾಯ್ತು, ಹಾಳಾದ ಬಾವಿಯಲ್ಲಿ ಯಾರ್ದೋ ಒಂದು ಹುಡುಗಂದು ಶವ ಕೆಟ್ಟೋಗಿ ತೇಲುತ್ತಂತೆ. ಆ ಊರಿನ ಗ್ರಾಮಾಧಿಕಾರರ ಮುಂದೆ ಆ ಶವವನ್ನು ಹೊರಗೆ ತರ್ತಿದ್ದಾರಂತೆ. ಹೋಗಿ ನೋಡಿದ್ರೆ ಬಾವಿಯೊಳಗಡೆ ಹಗ್ಗ ಬಿಟ್ಟು ಶವಕ್ಕೆ ಕಟ್ಟಿ ಮೇಲಕ್ಕೆತ್ತಿದ್ದಾರೆ.
ಆಶ್ಚರ್ಯವಾಗಿ ಎಲ್ಲರೂ ನೋಡ್ತಿದ್ದಾರೆ. ಪೂರ್ತಿಯಾಗಿ ನೋಡಿದಾಗ ಅದು ನಂದು ಶವ. ಸ್ನೇಹಿತ ಸತ್ತೋದ ಅಂತ ಗೊತ್ತಾಗಿ ಸೂರ್ಯ ತುಂಬ ಅಳ್ತಾನೆ. ಈ ವಿಷಯ ನಂದು ಅಮ್ಮನಿಗೆ ಗೊತ್ತಾದ್ರೆ ಇದೇನೋ ಒಬ್ಬನ್ ಸತ್ತೋಗ್ತಾರೆ. ಮೊದ್ಲೇ ವಿಮಲ್ ಅಣ್ಣನಿಗೆ ದೆವ್ವ ಹಿಡಿದು ತುಂಬಾ ಕಷ್ಟದಲ್ಲಿದ್ದಾರೆ. ನಂದು ಸತ್ತೋದ ಅಂತ ಹೇಳಿದ್ರೆ ತಡ್ಕೊಳ್ಳಲ್ಲ. ಅವನು ಪೇಟೆಯಲ್ಲಿ ಇಲ್ಲ ಅಂತ ನಾ ಹೇಳ್ಬಿಡ್ತೀನಿ. ಎಲ್ಲೋ ಜೀವಂತವಾಗಿದ್ದಾನೆ ಅಂತ ಅವರು ಸಂತೋಷವಾಗಿರ್ಲಿ ಅಂತ ಅನ್ಕೊಂಡು ಮಿತ್ರನ ಶವವನ್ನ ಆ ಊರಲ್ಲೇ ಸಂಸ್ಕಾರ ಮಾಡಿ ಅಳು ಮುಖದಲ್ಲೇ ಜಗ್ಗಂಪೇಟ ಹೊರಟ್ರು. ನಂದು ಅವ್ರ ಮನೆಗೆ ಹೋಗಿ ಪಟ್ಟಣದಲ್ಲಿ ನಂದು ಇಲ್ಲ ಅಂತ ಸುಳ್ಳು ಹೇಳಿ ವಿಮಲ ನೋಡಕ್ಕೆ ವಿಮಲ್ ಕೋಣೆಗೆ ಹೋದ. ಬಂದ್ಬಿಟ್ಟಿಯಾನು, ನನ್ನ ಹೆಂಡತಿ ಹತ್ರ ನನ್ನ ಕರ್ಕೊಂಡು ಹೋಗು, ಅವಳು ನನಗೋಸ್ಕರ ಕಾಯ್ತಾನೆ ಇದ್ದಾಳೆ. ಆ ಮಾತಿಗೆ ಸೂರ್ಯ ಭಯ ಪಟ್ಕೊಂಡು ಹೊರಗಡೆ ಓಡ್ ಬಂದ್ಬಿಟ್ಟ. ಮರುದಿನ ಸೂರ್ಯ ಎಮ್ಮೆ ಮೇಯಿಸ್ತಾ ಇದ್ದಾಗ ಒಂದು ಮಧ್ಯವರ್ತಿ ಪಂಕಜ್ ಅನ್ನೋನು ಬಂದು, ಅರೆ ಸೂರ್ಯ, ಜಾಗ ತಗೋಬೇಕು, ಒಳ್ಳೆ ಜಾಗ ಇದ್ರೆ ನೋಡು ಅಂತ ಹೇಳ್ದ ತಾನೆ. ಮುದಿಗುಡ್ಡ ಅಂತ ಪಕ್ಕದಲ್ಲಿ ಒಂದು ಊರಿದೆ, ಅಲ್ಲಿ ದೊಡ್ಡ ಜಾಗ ಇದೆ, ತಗೋತೀಯ? ಪಂಕಜಣ್ಣ, ನನ್ನ ಹತ್ರ ದೊಡ್ಡ ಗದ್ದೆ ತಗೊಳ್ಳೋದಿಕ್ಕೆ ಅಷ್ಟು ದುಡ್ಡಿಲ್ಲ, ಆಲ್ಮಾರಿದ ಸ್ವಲ್ಪ ದುಡ್ಡು ಮಾತ್ರ ಇದೆ. ನಿನ್ನ ಹತ್ರ ಇರೋ ದುಡ್ಡು ಇಟ್ಕೊಂಡೆ ಜಾಗ ತಗೋಬಹುದು, ಯಾಕಂದ್ರೆ ಅದ್ರು ಬಂಜರು ಭೂಮಿ, ಹಾಗಾದ್ರೆ ನೀರ್ ಬರಲ್ಲ, ಅದಕ್ಕೆ ಕಮ್ಮಿಯಾದ ಬೆಲೆಗೆ ಕೊಡ್ತಾ ಇದ್ದಾರೆ ಅವರು. ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ ಈಗ. ಸರಿಯಣ್ಣ, ನಾಳೆ ನಮ್ಮ ಮನೆಗೆ ಬಂದ್ರೆ ಮುಂಚಿತ ಹಣವಾಗಿ ಸ್ವಲ್ಪ ದುಡ್ಡನ್ನ ಕೊಡ್ತೀನಿ. ಉಳಿದ ದುಡ್ಡನ್ನ ನನ್ನ ದನವನ್ನ ಮಾರಿ ಆ ಗದ್ದೆಯನ್ನ ನಾನು ಸ್ವಂತ ಮಾಡ್ಕೋತೀನಿ. ಮುಂಚಿತ ಹಣ ಕೊಟ್ಮೇಲೆ ಅದು ನಿನ್ ಸ್ವಂತನೇ. ಸರಿಯಣ್ಣ, ನಾನಿನ್ನ ನಾಳೆ ಭೇಟಿ ಆಗ್ತೀನಿ ಅಂತ ಮನೆಗೆ ಹೊರಡ್ತಾ ಇದ್ದಾಗ ಅವ್ರ ನೆರಳು ಕಾಣಿಸುತ್ತೆ. ನೆರಳೇನೋ ಯಾರೋ ಅವನ ಮೇಲೆ ಕೂತ್ಕೊಂಡಂಗಿದ್ದು ಮಾಯ ಆಗೋಗುತ್ತೆ. ಭಯದಿಂದ ಕೂಗಾಡ್ತಾ, ಯಾರು? ನಾನೇ ಸೂರ್ಯ, ನಂದು. ನಂಗೆ ಕೊಳ್ಳಿ ಇಟ್ಟಿದ್ರಿಂದ ನಾನು ಮಾತಾಡೋದು ನಿಂಗೆ ಕೇಳ್ತಾ ಇದೆ. ನಂಬಕ್ಕಾಗದೆ ಆಶ್ಚರ್ಯದಿಂದ ಕೇಳಿಸ್ಕೊಳ್ತಿದ್ದಾನೆ ಸೂರ್ಯ. ಸ್ನೇಹಿತ ಸತ್ತೋದ್ರೂ ಅವನಿಗೆ ಜೊತೆ ಇರೋದಕ್ಕೆ ತುಂಬಾ ಸಂತೋಷ ಪಟ್ಟ. ಅರೆ ನಂದು, ನಿಮ್ಮ ಅಣ್ಣಂಗೆ ದೆವ್ವ ಹಿಡ್ದಿದೆ, ಅವನು ಸಾವಿನ ಮಂಚದಲ್ಲಿದ್ದಾನೆ, ಅಮ್ಮ ಅತ್ತಿಗೆಲ್ಲ ಅಳ್ತಾ ಇದ್ದಾರೆ. ನನ್ನ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಿದೆ, ನನ್ನ ಪಟ್ಟಣಕ್ಕೆ ಕಳಿಸಿದ್ರಲ್ಲ, ನಾ ಏನಕ್ಕೆ ಅವ್ರ ಬಗ್ಗೆ ಚಿಂತೆ ಮಾಡಬೇಕು? ನೀನೇ ಕಣ ನನ್ನ ನಿಜವಾದ ಸ್ನೇಹಿತ, ನಿಂಗೋಸ್ಕರ ನಾನು ಇಲ್ಲಿ ಬಂದಿರೋದು. ಆ ಮಾತುಗಳಿಗೆ ಸಂತೋಷ ಪಟ್ಟ ಸೂರ್ಯ. ಆ ದಿನದಿಂದ ಕಾಣಿಸ್ತಾ ಇರೋ ಸ್ನೇಹಿತನ ಜೊತೆ ಎಲ್ಲ ವಿಷಯಗಳನ್ನ ಹಂಚ್ಕೋತಾನೆ. ಅರೆ ಸೂರ್ಯ, ಏನೇ ಕಷ್ಟಪಟ್ಟು ದನ ಮೇಯಿಸ್ತಾ ಇದೀಯಾ? ಬಿಸಿಲಲ್ಲಿ ನಿನ್ ಮೈಯೆಲ್ಲ ಸುಡ್ತಾ ಇದೆ. ದನವನ್ನ ಮಾರಿ ನೀ ಪೇಟೆಗೆ ಬಾ, ನಾನು ಹೇಳ್ತೀನಿ ನೋಡು, ಜೂಜಲ್ಲಿ ಜಯಗಳಿಸೋದ್ ಹೇಗಂತ ನಾ ಹೇಳ್ಕೊಡ್ತೀನಿ, ಕೋಟೀಶ್ವರನಾಗಿ ನೀನ್ ಬದಲಾಗ್ಬೋದು ಕಣ ಅಂತ ಮಾಯೆ ಮಾತುಗಳನ್ನ ಹೇಳಿ ಕಷ್ಟಪಟ್ಟು ಕೆಲಸ ಮಾಡ್ಕೊಳ್ಳೋ ಸೂರ್ಯ ಕೈಯಲ್ಲಿ ಒಂದೊಂದು ಎಮ್ಮೆಯನ್ನ ಮಾರೋ ತರ ಮಾಡಿ ಜೂಜಲ್ಲಿ ಎಲ್ಲವನ್ನೂ ಕಳ್ಕೊಳ್ಳೋ ತರ ಮಾಡ್ದ. ಎಲ್ಲ ಕಳ್ಕೊಂಡ ಸೂರ್ಯಗೆ ಅಳು ನಿಲ್ಲಿಲ್ಲ. ಅಳ್ತಿರೋ ಸೂರ್ಯಗೆ, ಇದಕ್ಕೆಲ್ಲ ನೀನು ಹೋಗಿ ಅಳ್ತೀಯ? ಬಿಡು ಬಿಡು, ನಾಳೆ ನಮ್ಮ ಆಟನೆ, ಎಲ್ಲಿ ಬಿಟ್ವೋ ಅಲ್ಲೇ ಹುಡುಕ್ಬೇಕು. ನೀನ್ ಹೋಗಿ ಬಂಗಾರವನ್ನ ತಗೋಬಾ. ಏಯ್, ಇಟ್ಕೊಂಡಿದ್ದ ಎಲ್ಲಾ ಹಣವನ್ನ ಜಾಗ ತಗೊಳ್ಳೋದಕ್ಕೆ ಕೊಟ್ಬಿಟ್ಟೆ, ಈಗ ನಾನು ಉಳಿದಿರೋ ಹಣವನ್ನ ಕೊಡ್ಬೇಕು. ಆದ್ರೆ ದನ ಮಾರಿದ್ದು ಕೂಡ ಈಗ ಹೋಗ್ಬಿಡ್ತು, ನಾಳೆ ನಾನು ವಿನ್ ಆಗ್ತೀನಾ? ಖಂಡಿತ, ನನ್ನ ನಂಬು, ನೀ ಸಂತೋಷವಾಗಿರ್ಬೇಕು, ಬಾ ಊರಿನ ಪಕ್ಕಕ್ಕೆ ಹೋಗೋಣ. ಅಂತ ಮಾಯೆ ಮಾತುಗಳಿಂದ ಸೂರ್ಯನ ಊರಿನಾಚೆ ಇರೋ ಕಲ್ಲಿನ ಅಂಗಡಿ ಕರ್ಕೊಂಡೋಗಿ ನಿಶಾ ಹತ್ತೋ ತನಕ ಕುಡಿಯೋ ತರ ಮಾಡ್ದ. ನಾ ಪಟ್ಟಣಕ್ಕೆ ಹೋಗಿ ಈ ರೀತಿ ಸತ್ತೋದ್ರೆ ನೀನು ಇದೇ ಊರಲ್ಲಿ ತುಂಬಾ ಸಂತೋಷವಾಗಿದೀಯಾ? ನೀನು ಗದ್ದೆ ತೋಟವನ್ನ ತಗೊಂಡು ಚೆನ್ನಾಗಿದ್ರೆ ಅದನ್ನೆಲ್ಲ ನಾನು ನೋಡ್ಕೊಂಡೇ ಇರ್ತೀನ. ನೀನು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋ ರೀತಿ ನಾ ಮಾಡಿ ತೋರಿಸ್ತೀನಿ ನೋಡು, ನಿನ್ನ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ದಿನ ದಿನಕ್ಕೂ ಸೂರ್ಯ ತುಂಬಾ ಇಳ್ದೋಗ್ತಾ ಇರೋದನ್ನ ನೋಡಿ ತಂದೆ ಹೆಚ್ಚರಿಸ್ದ. ಆದ್ರೆ ಯಾವತ್ತೂ ಇಲ್ದಿರೋದು ತಂದೆ ಮೇಲೆ ಎದುರು ಉತ್ತರ ಕೊಡ್ತಾನೆ ಸೂರ್ಯ. ನನ್ನ ಮಗ ಸೂರ್ಯನನ್ನ ಈ ರೀತಿ ಬದಲಾಗ್ಬಿಟ್ಟ, ಅವನೇ ಒಬ್ಬಂಟಿಯಾಗಿ ಮಾತಾಡ್ತಾ ಇದ್ದಾನೆ. ಇವನಿಗೆ ಹುಚ್ಚಿಡಿತ ಅಥವಾ ದೆವ್ವ ಗಿವ ಹಿಡಿತ? ಖಂಡಿತ ಏನೋ ನಡೆದಿದೆ, ಖಂಡಿತ ಇವನಿಗೆ ಏನೋ ಹಿಡಿದಿದೆ ಅಂತ ಅನ್ಕೊಂಡು ಅವನಿಗೆ ತುಂಬಾ ಬೇಕಾಗಿರೋ ಸ್ನೇಹಿತನ್ಗೆ ಇದೆಲ್ಲ ಹೇಳ್ದಾಗ, ನಮ್ ಸೂರ್ಯ ಆ ರೀತಿ ಮಾಡ್ತಾ ಇದ್ದಾನ, ಅವನು ತುಂಬಾ ಒಳ್ಳೆ ಹುಡುಗ ಅಲ್ಲ, ಅವನ ಈ ರೀತಿ ಮಾಡ್ತಾನಂತ ಹೇಳಿದ್ರೆ ನಂಬಿಕೆ ಆಗ್ತಾ ಇಲ್ಲ. ಅವನ ಹತ್ರ ಅವನೇ ಮಾತಾಡ್ಕೋತಾನೆ, ಹುಚ್ಚಿನ ಹಾಗೆ ಅವನ ವರ್ತನೆ ಎಲ್ಲ ಇದೆ. ಆದ್ರೆ ಖಂಡಿತವಾಗಿ ಅವನಿಗೆ ಯಾವ್ದೋ ದೆವ್ವ ಹಿಡಿದಿದೆ, ಅವನ ಹೇಗಾದ್ರೂ ನನ್ನ ಜೊತೆ ಮದುವೆಗೆ ಕಳ್ಸ್ಕೊಡಿ ಅಂತ ಹೇಳಿ ಮರುದಿನ ಸೂರ್ಯನ ಬಲವಂತವಾಗಿ ಇಬ್ರು ಮದಿರ ಅಲ್ಲಿರೋ ಮಂತ್ರಗಳ ಅಜ್ಜಿ ಹತ್ರ ಕರ್ಕೊಂಡು ಹೋಗಿ ವಿಷಯ ಎಲ್ಲವನ್ನು ಹೇಳ್ತಾರೆ. ಗಾ ಪ್ರಮ ಜಾಂಜು
ಮಂತ್ರ ಹೇಳಿದ ತಕ್ಷಣ ಸೂರ್ಯ ಭುಜದ ಮೇಲೆ ಕೂತ್ಕೊಂಡ ಪ್ರೇತಾತ್ಮ ಹಿಡಿದು ರಂಗೋಲಿಯಲ್ಲಿ ಬಂಧನವಾಗುತ್ತೆ. ಹೇಳು, ಯಾಕೆ ಸೂರ್ಯನ ತಪ್ಪುದಾರಿ ಹಿಡಿದು ಕೆಡಿಸ್ತಾ ಇದೀಯಾ? ಪಟ್ಟಣದಲ್ಲಿ ದುಡ್ದು ಸಂಪಾದನೆ ಮಾಡಿದೆ, ದುಡ್ಡು ಸಾಕಾಗದೆ ಯಾರಿಗೂ ಗೊತ್ತಿಲ್ಲದೆ ಕೆಲಸ ಮಾಡೋ ಜಾಗದಲ್ಲಿ ವಸ್ತುವನ್ನ ಕದೀತಾ ಇದ್ದೆ. ಆ ರೀತಿ ಒಂದಿನ ಸೌಕರ್ಯ ಸಿಕ್ಕಿಬಿದ್ದೆ. ಅಲ್ಲೇ ಇದ್ರೆ ಕದ್ದಿದ್ದನ್ನ ಕೊಡೋ ತನಕ ನನ್ನ ಬಿಡೋದೇ ಇಲ್ಲ ಅವರು. ಅದಕ್ಕೆ ಹೇಳ್ದೆ ಕೇಳ್ದೆ ಕೆಲಸ ಮಾಡೋ ಸುತ್ತಿಗೆನ ತಗೊಂಡು ನಮ್ಮ ಊರಿಗೆ ನಾನು ಬಂದೆ. ಕೈಯಲ್ಲಿ 10 ಪೈಸ ಇಲ್ಲ, ಕಾಡಲ್ಲಿ ನಾನು ನಡ್ಕೊಂಡೇ ಬಂದೆ. ತಿನ್ನೋದಕ್ಕೆ ಏನೂ ಸಿಗದೆ ಸುಸ್ತಾದೆ. ನನ್ನ ಸುತ್ತಿಗೆನ ಮಾರೋಣ ಅಂತ ನಾನು ಅನ್ಕೊಂಡ್ರೆ ಹಳೆ ಸುತ್ತಿಗೆ ತಗೊಳೋದು ಶನಿ ಅಂತ ಯಾರೂ ತಗೊಂಡೇ ಇಲ್ಲ. ಈ ರೀತಿ ನಡ್ಕೊಂಡು ಟಿಗ್ರಿ ಅನ್ನೋ ಒಂದು ಊರಿಗೆ ಬಂದೆ. ಏನೂ ಮಾಡೋಕ್ಕಾಗಲ್ಲ, ಹೊಟ್ಟೆ ತುಂಬ ತಿನ್ನಬೇಕು ಅಂತ ಅಂದ್ಕೊಂಡು ಒಂದು ಮನೆ ಒಳಗಡೆ ಹೋಗಿ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ದೆ. ಆ ಮನೆ ಅಜ್ಜ ಎದ್ಬಿಟ್ಟು, ಕಳ್ಳ ಕಳ್ಳ ಹಿಡೀರಿ ಅವನನ್ನ, ಊರ್ ಜನರಿಗೆ ಸಿಕ್ಕಿಬಿಡ್ತೀನಿ ಅನ್ನೋ ಭಯದಲ್ಲಿ ಓಡ್ತಾ ಓಡ್ತಾ ರಾತ್ರಿಯಲ್ಲಿ ಗೊತ್ತಿಲ್ಲದೆ ಬಾವಿಯಲ್ಲಿ ಬಿದ್ದುಬಿಟ್ಟೆ. ಸೊಂಟದಲ್ಲಿದ್ದ ಸುತ್ತಿಗೆಯಿಂದ ನಾನು ಒಳಗಡೆ ಹೋಗಿ ಅಶ್ವಿಂದ ಸತ್ತಿದ್ರಿಂದ ನಾನು ದೆವ್ವವಾಗಿ ಆ ತೋಟಕ್ಕೆ ಕಾವಲಾಗಿದ್ದ ಕಾವಲ್ಗಾರ ಮೈಯಲ್ಲಿ ನುಗ್ಗಿ ನಡ್ಕೊಂಡೆ ಮನೆಗೆ ಬಂದೆ. ಹೊಟ್ಟೆ ತುಂಬ ಊಟ ಮಾಡಿದೆ. ನಾ ತಿಂದ ಊಟ ಅವನ ಹೊಟ್ಟೆ ತಡೆಯಲಾರದೆ ಸತ್ತೋಗ್ಬಿಟ್ಟ. ಅವನು ದೆವ್ವವಾಗಿ ನಮ್ಮ ಅಣ್ಣನನ್ನ ಹಿಡ್ಕೋಬಿಟ್ಟ. ನಮ್ಮ ಅಣ್ಣ ಸ್ವಲ್ಪ ದಿನದಲ್ಲಿ ಸತ್ತೋಗ್ತಾನೆ. ನಾನು ದೆವ್ವವಾಗಿ ನನ್ನ ಮೈಯಲ್ಲಿದ್ದ ಪ್ರೀತಿಯಿಂದ ಬಾವಿಯಲ್ಲಿದ್ದ ನನ್ನ ಹೆಣದ ಬಳಿಗೆ ಹೋಗ್ಬಿಟ್ಟೆ. 4 ದಿನ ಆದ್ಮೇಲೆ ಸೊಂಟದಲ್ಲಿದ್ದ ಸುತ್ತಿಗೆ ಕೆಳಗೆ ಬಿದ್ದು ಹೆಣ ಮೇಲ್ ಬಂದು ತೇಲ್ತಾ ಇತ್ತು. ಆವಾಗ ನನ್ನ ಮಿತ್ರ ಸೂರ್ಯ ಆ ಜಾಗಕ್ಕೆ ಹೇಗೆ ಬಂದ ಅಂತಾನೆ ಗೊತ್ತಾಗಿಲ್ಲ. ಅವನು ಬಂದು ನನ್ನ ಅಂತಿಮ ಸಂಸ್ಕಾರವನ್ನು ಮಾಡ್ದ. ನಾನು ಸತ್ತು ಪ್ರೇತಾತ್ಮವಾಗಿ ಆದರೆ ಅವನು ಮಾತ್ರ ತುಂಬ ಚೆನ್ನಾಗಿದ್ದಾನೆ. ಅವನ ನನ್ನ ರೀತಿ ಪ್ರೇತಾತ್ಮವಾಗಿ ಬದಲಾಯಿಸ್ಬೇಕು ಅಂತ ಅವನೊಳಗೆ ನುಗ್ಗಬೇಕು ಅಂತ ಅಂದ್ಕೊಂಡ್ರೆ ಅವನ ಕುತ್ತಿಗೆಯಲ್ಲಿದ್ದ ಆ ತಾಯತ್ತು ಅವನೊಳಗಡೆ ಹೋಗೋದಕ್ಕೆ ನನ್ನ ತಡೀತಾನೆ ಇತ್ತು. ನನ್ನ ಮಾತಿನಿಂದ ತಪ್ಪಾದ ಕೆಲಸ ಎಲ್ಲ ಮಾಡೋ ರೀತಿ ಮಾಡಿ ಸಾಲ ಎಲ್ಲ ಮಾಡಿ ಸಾಲದಲ್ಲಿ ಮುಳುಗ್ಬಿಟ್ರೆ ನೇಣು ಹಾಕ್ಕೊಂಡು ಖಂಡಿತವಾಗಿ ಅವನು ಸಾಯ್ತಾನೆ. ನಂಗೆ ಸಿಗ್ದಿರೋ ಆ ಸಂತೋಷ ನನ್ನ ಸ್ನೇಹಿತನಿಗೆ ಸಿಗ್ಲೇಬಾರ್ದು. ಇದೆಲ್ಲ ಕೇಳ್ತಾ ಇದ್ದ ಸೂರ್ಯಗೆ ಕಣ್ಣಲ್ಲಿ ನೀರ್ ಬಂದು ಸ್ನೇಹಿತ ಅಂತ ನಂಬಿದ್ರೆ ಇಷ್ಟು ಮೋಸ ಮಾಡದ್ನ ಅಂತ ಬೇಜಾರಾಗುತ್ತೆ. ನಿನ್ನಂತ ನಕಲಿ ಸ್ನೇಹಿತರಿಂದ ನಿಜವಾದ ಸ್ನೇಹಿತರಿಗೆ ಇದೊಂದು ಮಚ್ಚೆ ಕಣೋ. ಹೋಗು, ಇಲ್ಲಂದ್ರೆ ಭಸ್ಮ ಮಾಡ್ತೀನಿ. ಹಾಗಂದ ತಕ್ಷಣ ನಂದು ಆತ್ಮ ಮಾಯೆ ಆಗೋಯ್ತು. ಅದೇನಜ್ಜಿ, ಆ ದೆವ್ವನ ಹಾಗೆ ನೀನ್ ಬಿಟ್ಬಿಟ್ಟೆ. ಆ ಪ್ರೇತಾತ್ಮನ ಬಂಧಿಸ್ಬೇಕು ಅಂದ್ರೆ ಕತ್ಲೆ ತಂತ್ರ ಮಾಡಬೇಕು. ಅದಕ್ಕೆ ನಮ್ಗೆ ಸಮಯ ಇಲ್ಲ. ಮೊದಲು ಅವ್ರ ಅಣ್ಣನ ಕಾಪಾಡಬೇಕು ಅಂತ ಸೂರ್ಯಗೆ ಒಂದ್ ಮೂಟೆ ಕೊಟ್ಟು ಕಿವಿಯಲ್ಲಿ ಏನೋ ಹೇಳಿ ಜಗ್ಗಂಪೇಟ ಹೊರಟ್ಲು. ವಿಮಲ್ ಸುತ್ತ 4 ದೀಪ ಇಟ್ಟು ಅದರಲ್ಲಿ ದೀಪಗಳು ಹಚ್ತಾಳೆ. ಗಾ ಪ್ರಮಜಾಂಜು ಆ ಮಂತ್ರ ಓದಿದ ತಕ್ಷಣ ದೀಪದಲ್ಲಿರೋ ಬೆಳಕು ಹೋಗಿ ವಿಮಲ್ ಎದೆ ಮೇಲೆ ಬಿದ್ದ ತಕ್ಷಣ ವಿಮಲಲ್ಲಿರೋ ಆತ್ಮ ಹೊರಗಡೆ ಬಂದ್ಬಿಡುತ್ತೆ. ಯಾಕ್ ವಿಮಲ್ನ ಹಿಡ್ಕೊಂಡೆ? ಇವನ್ ತಮ್ಮ ಶಿವನೇ ಅಂತ ನಾನು ಕಾವಲ್ ಕಾಯ್ತಾ ಇದ್ದೆ. ನನ್ನೊಳಗೆ ನುಗ್ಗಿ ಉಸಿರು ಕಟ್ಟಷ್ಟು ನನ್ನ ಊಟ ಮಾಡಿಸಿ ನನ್ನ ಸಾವಿಗೆ ಇವನು ತಮ್ಮ ಕಾರಣವಾದ. ಸತ್ತುವನ್ನ ಏನು ಮಾಡಕ್ಕಾಗದೆ ಇವನ್ ಮೈಯಲ್ಲಿ ನುಗ್ಗಿದೆ. ಇವನ್ ಸತ್ರೇನೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಂದು ಪ್ರೇತಾತ್ಮ ಇಲ್ಲಿಗೆ ಬಂತು, ಅದೇ ರಕ್ಷದಿಂದ ಬಂಧಿಸಲ್ಪಟ್ಟ ನಾನು ಅವನನ್ನ ಏನು ಮಾಡಕ್ಕಾಗಿಲ್ಲ. ಅಲ್ಲಿ ನನ್ನ ಹೆಂಡತಿ ಒಬ್ಬಂಟಿಯಾಗಿ ಕಷ್ಟಪಡ್ತಿದ್ದಾಳೆ, ಅವಳಿಗೆ ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ನಿನ್ ಹೆಂಡತಿಯನ್ನ ನನ್ನ ಹೆತ್ತ ಮಗಳಂತೆ ನೋಡ್ಕೊಳ್ತೀನಿ. ನನ್ ಚಿಕ್ಕ ಮಗ ಮಾಡಿ ತಪ್ಪನ್ನ ಕ್ಷಮಿಸು. ನನ್ ದೊಡ್ಡ ಮಗನನ್ನ ಬಿಡಿಸು. ಇಲ್ಲ, ಜೀವಕ್ಕೆ ಜೀವ ಬರಬೇಕು. ಗಾ ಪ್ರಮಜಾಂಜು ಮಂತ್ರ ಓದಿ ಆತ್ಮನ ಮೇಲೆ ಚೆಲ್ಲಿದ ತಕ್ಷಣ ಆತ್ಮಶಾಂತಿಯಾಗಿ ಗಾಳಿಯಲ್ಲಿ ಧೂಳು ತರ ಬದಲಾಗೋಯ್ತು. ಶ್ಯಾಮಲ, ಕಮಲ ಪ್ರಣಯ್ ಹೆಂಡತಿನ ಕರ್ಕೊಂಬರೋಕೆ
ಟಿಕಿರಿಗ್ ಹೊರಟ್ರು. ಸ್ನೇಹಿತನಿಂದ ಮೋಸ ಹೋದ ಸೂರ್ಯ ಊರಿನಾಚೆ ಮುದಿಗೊಂಡ ಬಂಜರು ಭೂಮಿ ಹತ್ರ ಒಂಟಿಯ ಕೂತ್ಕೊಂಡು ನೋವು ಪಡ್ತಾ ಇದ್ದಾನೆ. ಏ, ಅಲ್ಲಿ ನಾನು ಹೇಳಿದ ಯಾವುದು ಕೂಡ ನಿಜ ಅಲ್ಲ ಕಣ. ನೀನು ನನ್ನ ಆಪ್ತ ಮಿತ್ರ. ಆವಾಗ ನಿನ್ನ ಧನವನ್ನೆಲ್ಲ ನೀನು ಮಾರಿಲ್ಲ ಅಂದ್ರೆ ಈ ಬಂಜರು ಭೂಮಿನ ತಗೊಂಡು ಮೋಸ ಹೋಗ್ತಾ ಇದ್ದೆ. ಈಗ ಮಾರೋದಕ್ಕೆ ನಂತರ ಏನೂ ಇಲ್ಲ, ನಾನು ಈಗ ಮೋಸ ಹೋದೆ. ಹಾ, ಪರವಾಗಿಲ್ಲ. ಅಲ್ಲೋಡು, ಆ ಮರಕ್ಕೆ ನೇಣು ಹಾಕೊಂಡು ಸತ್ತೋಗ್ಬಿಡು, ಇಲ್ಲಾಂದ್ರೆ ಆ ಗುಡ್ಡದಿಂದ ಹಾರಿ ಸತ್ತೋಗ್ಬಿಡು. ನಾವಿಬ್ರು ತುಂಬಾ ಜಾಲಿಯಾಗಿ ಇರೋಣ. ಸೂರ್ಯಗೆ ಅಜ್ಜಿ ಹೇಳಿದ ಮಾತುಗಳ ನೆನಪಿಗೆ ಬಂತು. ನಿನ್ನಂತ ನಕಲಿ ಸ್ನೇಹಿತರಿಂದ ನಿಜವಾದ ಸ್ನೇಹಿತರಿಗೆ ಅದೊಂದು ಮಚ್ಚೆ. ಯೋಚನೆ ಮಾಡಿ ಸುತ್ತ ನೋಡಿದ್ರೆ ಪೂರ್ತಿ ಬೀಡು ಭೂಮಿಯಲ್ಲಿ ಒಂದು ದೊಡ್ಡ ಬಂಡೆ ಕಲ್ಲಿದೆ. ಏನಿದು, ಅಕ್ಕಪಕ್ಕ ಯಾವುದೇ ಕ್ವಾರಿ ಇಲ್ಲ, ಈ ದೊಡ್ಡ ಕಲ್ಲು ಎಲ್ಲಿಂದ ಬಂತೋ ಅಂತ ತುಂಬಾ ಕಷ್ಟದಿಂದ ಆ ಬಂಡೆನ ಪಕ್ಕಕ್ಕೆ ಸರಿಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದೀಯೋ ನೀನು, ಆ ಬಂಡೆನ ಏನಕ್ಕೆ ದೂಡ್ತಾ ಇದೀಯಾ? ಅಡಿಗೆ ಹೋಗಿ ಸಾಯ್ತೀಯಾ? ನಾನು ನಿಂಗೆ ಸಹಾಯ ಮಾಡ್ಲ. ಕಷ್ಟಪಟ್ಟು ಬಂಡೆ ಕಲ್ಲನ್ನ ಸರಸ್ ನೋಡಿದ್ರೆ ಅಲ್ಲಿ ತುಂಬಾ ವಜ್ರಗಳಿದೆ, ಅದನ್ನ ಮೂಟೆ ಕಟ್ಟಿ. ಏನಂದ, ಒಳಗಡೆ ಗುಂಡಿಯಲ್ಲಿ ವಜ್ರ ಇದೆಯಾ ಅಂತ ನೋಡಪ್ಪ, ನಾನು ಇಲ್ಲೇ ಇರ್ತೀನಿ. ಏನಕ್ಕೋ ಹೇಗೋ ಸತ್ತೋಗ್ತೀಯ. ವಜ್ರ ಬಂಗಾರ ಸಿಕ್ಕಿದ್ರೆ ಏನಂತೆ, ಅದನ್ನ ಮಾರಿ ದುಡ್ಡು ತಗೊಂಡು ನೀನು ಏನ್ ಮಾಡ್ತೀಯ? ಅದನ್ನ ಹಂಗೆ ಬಿಸಾಕಿ ಬಾ, ಸತ್ತೋಗಣ. ಬಣ್ಣದ ಕಲ್ಕಣೋ, ಇದನ್ನ ಮಾರಿ ಚೆನ್ನಾಗಿ ಜೂಜಾಡಿ ಸಂತೋಷವಾಗಿ ನಾನು ಸಾಯ್ತೀನಿ ಕಣ. ಹೌದಾ, ಸರಿ ಸರಿ ಅಂತ ಆ ಬಾವಿ ಒಳಗಡೆ ಇಳಿಯುತ್ತೆ ನಂದು ಆತ್ಮ. ತಕ್ಷಣ ಸೂರ್ಯ ಬಂಡೆ ಕಲ್ಲನ್ನ ಆ ಬಾವಿಗೆ ತಳ್ಳಿ ಬಾವಿಯನ್ನ ಮುಚ್ಚಿಬಿಟ್ಟ. ನಂದು ಪ್ರೇತಾತ್ಮನ ಬಂಧಿಸಿದ್ರು. ಅವನ ಆತ್ಮ ನಿನ್ನ ತಪ್ಪದೆ ಯಾಮಾರಿಸಿ ನಿನ್ನ ಅವನ ಜೊತೆ ಕರ್ಕೊಂಡೋಗೋಕೆ ಶತವಿಧದಲ್ಲಿ ಪ್ರಯತ್ನ ಮಾಡುತ್ತೆ. ನಿನ್ನ ಬುದ್ಧಿ ಉಪಯೋಗಿಸಿ ಆ ಪ್ರೇತಾತ್ಮವನ್ನ ಕತ್ಲಲ್ಲಿ ಒಂದು ನಿಮಿಷ ಬಂಧಿಸಿ ಈ ವಿಭೂತಿ ಚಲ್ಲಿ, ಅವನನ್ನು ಕತ್ಲಲ್ಲೇ ಬಂಧಿಸಿಡು. ಅಜ್ಜಿ ಕೊಟ್ಟ ವಿಭೂತಿಯನ್ನು ಬಂಡೆ ಮೇಲೆ ಚಲ್ಲಿದ ತಕ್ಷಣ ಶಾಶ್ವತವಾಗಿ ಕತ್ಲಲ್ಲೇ ಬಂಧಿಯಾಗೋಗುತ್ತೆ ನಂದು ಪ್ರೇತಾತ್ಮ. ವಜ್ರಗಳು ಮಾರಿದ ಹಣದಿಂದ ಆ ಬಂಜರು ಭೂಮಿಯನ್ನು ಒಂದಷ್ಟು ಎಮ್ಮೆಗಳನ್ನು ಕೊಂಡ್ಕೊಂಡು ಕಷ್ಟಪಟ್ಟು ಬದುಕೋದು ನೋಡಿದಳು. ಸ್ವಲ್ಪ ಹಣ ಕಮಲಾಬಾಯಿಗೆ, ಸ್ವಲ್ಪ ಪ್ರಣವ್ ಹೆಂಡತಿಗೂ ಕೊಟ್ಟ. ಪ್ರಣವ್ ಅಸ್ಥಿಯನ್ನು ಹಿತ್ತಲಲ್ಲಿ ಸಮಾಧಿ ಕಟ್ಟಿಸಿ ಹೇಳಿದ ಥರನೇ ವಸಂತಿನ ಎತ್ತು ಮಗಳಂತೆ ನೋಡ್ಕೊಳ್ತಾಳೆ ಕಮಲ. ಸ್ನೇಹಿತರೆಲ್ಲ ಕೆಟ್ಟವರಲ್ಲ, ಯಾರೋ ಒಬ್ಬ ಇರ್ತಾನೆ ನಕಲಿ ಸ್ನೇಹಿತ, ಸ್ನೇಹ ಅನ್ನೋ ಮುಸುಗಲ್ಲಿ ನಮ್ಮನ್ನ ನಾಶ ಮಾಡ್ತಾರೆ. ಅಂಥವ್ರಿಗೆ ದೂರವಾಗಿದ್ರೇ ನಮಗೊಳ್ಳೇದು. ನಿಮಗಿರೋ ನಿಜವಾದ ಸ್ನೇಹಿತನ ಹೆಸರು ಕಾಮೆಂಟ್ ಮಾಡಿ.